नमस्ते एंड वेलकम टू तो न्यूज सेंस हिगड़े सौ ट्वीट माननीय जनता मेरे इस्तीफे की बात ठीक उसी तरह अफवाह है जैसे प्रधानमंत्री नरेंद्र मोदी मुझे इंटरव्यू देने के लिए तैयार हो गए हैं और अक्षय कुमार या आम लेकर गेट पर मेरा इंतजार कर रहे हैं आपका रवीश कुमार दुनिया का पहला और सबसे महंगा जीरो टीआरपी एंकर ಇದೊಂದು ರೀತಿಯಲ್ಲಿ ನಭೂತೋ ನ ಭವಿಷ್ಯತಿ ಟ್ವೀಟ್ ಯಾವ ಕಾರಣಕ್ಕೆ ಅಂತಂದರೆ ರವೀಶ್ ಕುಮಾರ್ ಅವರು ಯಾವ ಸಂದರ್ಭದಲ್ಲಿ ಈ ಟ್ವೀಟ್ ಮಾಡಿದ್ರು ಕೆಲವೇ ಕೆಲವು ಗಂಟೆಗಳಲ್ಲಿ ಅವರ ಟ್ವೀಟ್ ಬೇರೆ ರೀತಿಯಲ್ಲಿ ಸುದ್ದಿ ನಾನು ಇಸ್ತೀಫಾ ಅಂತಂದರೆ ರಾಜೀನಾಮೆಯನ್ನು ಕೊಟ್ಟಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ಸ್ವಲ್ಪ ಸಮಯದಲ್ಲೇ ಅವರ ರಾಜೀನಾಮೆ ವಿಚಾರ ಅನ್ನೋದನ್ನು ಕನ್ಫರ್ಮ್ ಮಾಡಿಬಿಡಲಾಗುತ್ತೆ ಎನ್ ಡಿ ಟಿ ವಿಗೆ ಸಂಬಂಧಪಟ್ಟಂತಹ ವಿಚಾರ ಇದು ಎನ್ ಡಿ ಟಿ ವಿಯನ್ನು ಅದಾನಿ ಗ್ರೂಪ್ಸ್ ಅವರು ಹೇಗೆ ಟೇಕ್ ಓವರ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಣಯ್ ರೋಯ್ ಹಾಗೂ ರಾಧಿಕಾ ರೋಯ್ ಯಾಕೆ ರಿಸೈನ್ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಈಗಾಗಲೇ ಒಂದು ಎಪಿಸೋಡ್ನಲ್ಲಿ ಮಾತನಾಡಿ ಆಗಿದೆ ಆದರೆ ಯಾವಾಗ ರವೀಶ್ ಕುಮಾರ್ ರಿಸೈನ್ ಮಾಡಿದ್ರು ಆ ರೆಸಿಗ್ನೇಷನನ್ನು ಅವ್ರು ಒಪ್ಕೊಳ್ತಾ ಇರಲಿಲ್ಲ ಬಟ್ ಬೇರೆ ಮೀಡಿಯಾ ಹೌಸ್ ಕನ್ಫರ್ಮೇಷನ್ ಇದೆ ಕೆಲವೊಂದಷ್ಟು ಜನ ಗೋಳಾಡೋಕ್ಕೆ ಶುರು ಇಟ್ಕೊಂಡ್ರು ಏನು ಅಂತ ಜರ್ನಲಿಸಂನ ಜಗದೋದ್ಧಾರಕ ಜೀರ್ಣೋದ್ಧಾರಕ ಇನ್ನಿಲ್ಲ ಅನ್ನುವಷ್ಟರ ಮಟ್ಟಿಗೆ ಅಳೋಕ್ ಶುರು ಮಾಡಿದ್ರು ರವೀಶ್ ಕುಮಾರ್ ಹತ್ರ ರೆಸಿಗ್ನೇಷನ್ ತಗೊಂಡ್ಬಿಟ್ರು ಯಾರ್ಯಾರು ನ್ಯಾಷನಲ್ ಮೀಡಿಯಾವನ್ನ ಫಾಲೋ ಮಾಡ್ತೀರಾ ಅವರಿಗೆ ರವೀಶ್ ಕುಮಾರ್ ಅವರು ಪಕ್ಕಾ ಗೊತ್ತಿರ್ತಾರೆ ಐದರ್ ಯು ಕ್ಯಾನ್ ಹೇಟ್ ಹಿಮ್ ಆರ್ ಯು ಕ್ಯಾನ್ ಲವ್ ಹಿಮ್ ಅವರ ರೆಸಿಗ್ನೇಷನ್ಗೆ ಸಂಬಂಧಪಟ್ಟ ಹಾಗೆ ಅವರ ಜರ್ನಲಿಸಮ್ಗೆ ಸಂಬಂಧಪಟ್ಟ ಹಾಗೆ ತುಂಬ ಜನರಿಗೆ ಗೊತ್ತಿಲ್ಲ ಗೊತ್ತಿದ್ರೂ ಕೂಡ ಕಡಿಮೆ ವಿಚಾರ ಗೊತ್ತಿರುತ್ತೆ ಆದರೆ ಕೆಲವೊಂದಷ್ಟು ಜನ ಇವರನ್ನು ಯಾವ ರೀತಿಯಲ್ಲಿ ಬಿಂಬಿಸಿದ್ದಾರೆ ಅಂತಂದರೆ ನಾನು ಆಗಲೇ ಹೇಳಿದ ಹಾಗೆ ಜರ್ನಲಿಸಮ್ನ ಜೀರ್ಣೋದ್ಧಾರಕ ಹಾಗೆ ಜಗದೋದ್ಧಾರಕ ಪತ್ರಿಕೋದ್ಯಮದ ಪಾಲಿನ ಪರಮ ಪೂಜ್ಯ ಪುನೀತ ಪ್ರಶಾಂತ ಪ್ರಕಾಶ ರವಿ ರವೀಶ್ ಕುಮಾರ್ ಇಂಥ ರವೀಶ್ ಕುಮಾರ್ ಅವರ ರವೀಶ್ ಕೆ ರಿಪೋರ್ಟ್ಸ್ ಅನ್ನುವಂಥ ಪ್ರೋಗ್ರಾಮ್ ಏನಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಜರ್ನಲಿಸಮನ್ನು ಕುರಿತಾಗಿ ನನ್ನ ಈ ಒಂದು ನ್ಯೂಸೆನ್ಸ್ನ ಎಪಿಸೋಡ್ನಲ್ಲಿ ರವೀಶ್ ಪೇ ರಿಪೋರ್ಟ್ ರವೀಶ್ ಕುಮಾರ್ ಅವರನ್ನು ಜನ ಅಂದರೆ ಅವರನ್ನು ಯಾರ್ಯಾರು ಇಷ್ಟಪಡ್ತಾರಲ್ಲ ಅವರನ್ನು ಜರ್ನಲಿಸಮ್ನ ಜಗದೋದ್ಧಾರಕ ಅಂತ ಕರೀತಾರಲ್ಲ ಅವರು ಇಷ್ಟಪಡೋದಕ್ಕೆ ಕಾರಣ ಏನಪ್ಪ ಅಂತಂದರೆ ರವೀಶ್ ಕುಮಾರ್ ಅನ್ಲೈಕ್ ಎನಿ ಅದರ್ ಜರ್ನಲಿಸ್ಟ್ ನ್ಯೂಟ್ರಲ್ ಆಗಿರ್ತಾರೆ ಅನ್ಬಯಸ್ಡ್ ಆಗಿರ್ತಾರೆ ಅಜೆಂಡಾ ಇಟ್ಕೊಳ್ಳೋದಿಲ್ಲ ಗೌರ್ಮೆಂಟ್ ಪರವಾಗೂ ಮಾತಾಡುವುದಿಲ್ಲ ವಿರೋಧವಾಗೂ ಮಾತಾಡುವುದಿಲ್ಲ ಯಾರನ್ನೂ ಪರ್ಸ್ನಲ್ ಲೆವೆಲಲ್ಲಿ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಹೋಗೋದಿಲ್ಲ ಯಾರ ವಿರುದ್ಧವು ತಮ್ಮ ಪರ್ಸನಲ್ ಅಜೆಂಡಾವನ್ನು ಸೈಡಿನ ಮೂಲಕ ತೀರಿಸ್ಕೊಳ್ಳೋದಿಲ್ಲ ಇದ್ದಿದ್ದನ್ನು ಇದ್ದ ಹಾಗೆ ಹೇಳ್ತಾರೆ ಅದಕ್ಕೋಸ್ಕರನೇ ಮೋದಿಯವರು ಎದ್ದು ಬಂದು ಅದಾನಿ ಕಾಲಿಂದ ಇವರು ಎದೆ ಮೇಲೆ ಒದಿಸ್ತಿದ್ದಾರೆ ಅಂತ ಯಾರ್ಯಾರೆಲ್ಲ ಹೇಳ್ತಾರೆ ಅವರ ಪಾಲಿಗೆ ರವೀಶ್ ಕುಮಾರ್ ಖುದಾ ಖುದಾಸೆ

एंटी मोदी हो गया मैं तो कभी नहीं हुआ 2014 से पहले बीजेपी के सारे बड़े स्पोक्स पर्सन इंक्लूडिंग रविशंकर प्रसाद प्रकाश जावड़ेकर खुद ही फोन करते थे कि मुझे बुलाइए हम आना चाहते हैं फिर अचानक क्या हो गया सो so, इधरेनडी टीवी अल कुको ಅವ್ರದೇ ಆ್ಯಂಕರ್ಗೆ ಅವರು ಕ್ಲಾರಿಫಿಕೇಷನನ್ನು ಕೊಡ್ತಿದ್ದಾರೆ ನಾನು ಮೋದಿ ವಿರೋಧಿ ಅಲ್ಲ ಮೋದಿಯವರೇ ನನ್ನನ್ನು ಬೈಕೌಟ್ ಮಾಡಿರೋದು ನನಗೆ ಇಂಟರ್ವ್ಯೂ ಕೊಡೋದಿಲ್ಲ ಬಿ ಜೆ ಅವರು ಎನ್ ಡಿ ಟಿವಿಗೆ ಯಾವುದೇ ಸಮಜಾಯಿಷಿಯನ್ನು ಕೊಡೋದಿಲ್ಲ ಹಾಗಾಗಿ ಮೋದಿ ರವೀಶ್ ಕುಮಾರ್ ವಿರೋಧಿ ಅನ್ನೋ ಮಾತನ್ನು ಹೇಳಿದ್ರು ಪದೇ ಪದೇ ಅವರು ಇದು ಹೇಳ್ಕೊಳ್ತಾ ಇರ್ತಾರೆ ನಾನು ಮೋದಿ ವಿರೋಧಿ ಅಲ್ಲ ಮೋದಿ ವಿರೋಧಿ ಅಲ್ಲ ಮೋದಿ ವಿರೋಧಿ ಅಲ್ಲ ಓಕೆ ಒಂದು ಅನಾಲಜಿ ಕೊಡ್ತೀನಿ ನಾನು ಇದಕ್ಕೆ ಇವರ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿ ಯಾವತ್ತಾದರೂ ಯಾವತ್ತಾದರೂ ಕಾಂಗ್ರೆಸ್ ಪಕ್ಷದ ಕೊರತೆಗಳನ್ನು ಅದರ ಭ್ರಷ್ಟಾಚಾರಗಳನ್ನು ಯಾವತ್ತಾದರೂ ಅವರು ಮಾತಾಡಿಕೊಂಡು ಓಡಾಡಿದಾರಾ ಈ ಕೆಲವೊಬ್ಬರಿಗೆ ಹರ್ಟ್ ಆಗುತ್ತೆ ರಾಹುಲ್ ಗಾಂಧಿಯವ್ರ ವಿಚಾರ ತೆಗಿತೀನಿ ನಾನು ಕಾಂಗ್ರೆಸ್ ಅವರ ವಿಚಾರವನ್ನು ತೆಗಿತೀನಿ ಬಟ್ ಬಿ ಜೆ ಪಿ ವಿಚಾರ ತೆಗಿಯೋದಿಲ್ಲ ಅಂತ ಓಕೆ ಪ್ರೈಮ್ ಮಿನಿಸ್ಟರ್ ವಿಚಾರವನ್ನೇ ಮಾತಾಡೋಣ ನರೇಂದ್ರ ಮೋದಿಯವರು ಪಬ್ಲಿಕ್ಕಲ್ಲಿ ಮಾತಾಡುವಾಗ ಯಾವಾಗಲೂ ಇಸ್ಲಾಂಗೆ ಸಂಬಂಧಪಟ್ಟ ಹಾಗೆ ಇಸ್ಲಾಂ ಇಸ್ ಅ ಕಮ್ಯುನಿಟಿ ಆಫ್ ಪೀಸ್ ಆ್ಯಂಡ್ ಹಾರ್ಮನಿ ಅಂತ ಹೇಳ್ತಾ ಇರ್ತಾರೆ ಇವತ್ತಿನ ದಿನದಲ್ಲಿ ಕೆಲವೊಂದಷ್ಟು ಜನ ಇಟ್ಸ್ ಅ ಕಮ್ಯುನಿಟಿ ಆಫ್ ತರ್ಟಿ ಫೈವ್ ಪೀಸ್ ಅಂತ ಕೂಡ ಹೇಳ್ತಿದ್ದಾರೆ ನಾನು ಹೇಳ್ತಿರೋದಲ್ಲ ಕೆಲವು ಜನ ಹೇಳ್ತಾ ಇರೋದು ಬಟ್ ನರೇಂದ್ರ ಮೋದಿಯವರು ಯಾವತ್ತಾದರೂ ನಿಜವಾಗಿ ಅವರ ಪರ್ಸ್ನಲ್ ಲೆವೆಲಲ್ಲಿ ಇಸ್ಲಾಂ ಕುರಿತಾಗಿ ಅವರ ಆಲೋಚನೆಗಳು ಏನು ಅನ್ನೋದನ್ನು ಪಬ್ಲಿಕ್ ಆಗಿ ಮಾತಾಡಿದ್ದಾರಾ ಯು ಗೆಟ್ ಮೈ ಪಾಯಿಂಟ್ ಯಾರೂ ಕೂಡ ಅವರ ಬಗ್ಗೆ ನೆಗೆಟಿವ್ ಪಬ್ಲಿಸಿಟಿಯನ್ನು ಮಾಡ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ ಇಲ್ಲಿ ರವೀಶ್ ಕುಮಾರ್ ತಮ್ಮ ಇಂಟರ್ವ್ಯೂದಲ್ಲಿ ತಾವೇ ಕೂತ್ಕೊಂಡು ತಮ್ಮದೇ ವಿಯಲ್ಲಿ ಕೂತ್ಕೊಂಡು ಮಾತಾಡಿದ್ದು ಅದೇ ಕೆಲಸ ನಾನು ಮೋದಿ ವಿರೋಧಿ ಅಲ್ಲ ಓಕೆ ಎರಡು ಸಾವಿರದ ಹದಿನಾಲ್ಕರ ಒಳಗಿನ ಕೆ ರಿಪೋರ್ಟ್ ಏನಿರುತ್ತೆ ಹಾಗೂ ಎರಡು ಸಾವಿರದ ಹದಿನಾಲ್ಕರ ನಂತರ ಕೆ ರಿಪೋರ್ಟ್ ಏನಿರುತ್ತಲ್ಲ ಅದನ್ನು ಒಮ್ಮೆ ಕಂಪೇರ್ ಮಾಡಿ ನೋಡೋಣ ಬ್ರಾಡರ್ ಸ್ಪೆಕ್ಟ್ರಮ್ಮಲ್ಲಿ ರವೀಶ್ ಕುಮಾರ್ ಅವರು ಅನ್ಬಯಾಸ್ಡ್ ನ್ಯೂಟ್ರಲ್ ಜರ್ನಲಿಸ್ಟ್ ಆಗಿದ್ದನ್ನು ಒಂದಷ್ಟು ಎಕ್ಸಾಂಪಲ್ಸನ್ನು ನೋಡ್ತಾ ಅದನ್ನು ಅನಲೈಸ್ ಮಾಡ್ತಾ ಹೋಗೋಣ ಎರಡು ಸಾವಿರದ ಹದಿನಾಲ್ಕಕ್ಕೂ ಮೊದಲು ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಒಂದು ರಿಪೋರ್ಟ್ನಲ್ಲಿ ರವೀಶ್ ಕುಮಾರ್ ಅವರು ಸರಿಯಾಗಿ ಜಾಡಿಸಿದ್ರು ಮನಮೋಹನ್ ಸಿಂಗ್ ಗೌರ್ಮೆಂಟನ್ನು ना नो जब, जब सैकड़ों लोगों के लिए खंबा सड़क है तो सड़क क्यों बना रहे हैं? प्लीज टेल मनमोहन सिंह टू वॉच रवीश की रिपोर्ट इंग्लिश में वैसे भी इंडिया डेवलप्ड लगता है राइट मगर हिंदी में देखिए भारत की साक्षरता दर को बढ़ाने के लिए ये बच्चे कैसे इस खंबे से नाले को पार कर रहे हैं ಡೈರೆಕ್ಟ್ ಆಗಿ ಮನಮೋಹನ್ ಸಿಂಗ್ ಗೌರ್ಮೆಂಟ್ಗೆ ಮುಲಾಜ್ ಇಲ್ಲದೇ ಯಾರ್ಯಾರಿಗೆ ಇಂಡಿಯಾ ಡೆವಲಪ್ ಆಗೋಗಿದೆ ಅನ್ನುವಂತಹ ಮಿಸ್ಕಾನ್ಸೆಪ್ಷನ್ ಅನ್ನೋದಿದೆ ಇಂಗ್ಲಿಷ್ ಅಲ್ಲಿ ಡೆವಲಪ್ಡ್ ಇರಬಹುದು ಬಟ್ ಹಿಂದಿಯಲ್ಲಿ ರಿಯಲ್ ಇಂಡಿಯಾ ಹೇಗಿದೆ ಅನ್ನೋದನ್ನ ನೋಡಬೇಕು ಅಂತಂದ್ರೆ ರವೀಶ್ಗೆ ರಿಪೋರ್ಟ್ ನೋಡಿ ಅನ್ನೋದನ್ನು ಹೇಳಿದ್ರು ಅಂದ್ರೆ ಸರ್ಕಾರವನ್ನ ತಿದ್ದುವಂತಹ ಕೆಲಸವನ್ನ ಮಾಡಿದ್ರು इधर रवीश कुमार एर सूर रही जी डी पी फाइव परसेंट इतला अदे जी डी पी फाइव परसेगा वर्जन कौड़ी कहीं हम जरूरत से ज्यादा ये भी एक महत्वपूर्ण बात है दुखी या रोंदू तो नहीं हो रहे हैं अर्थव्यवस्था को लेकर क्योंकि तो दुनिया की जो तमाम अर्थव्यवस्थाएं हैं वो बहुत कम है दुनिया में बहुत कम देश हैं जो पांच प्रतिशत के रफ्तार से भी बढ़ रहे ಮಗು ತೊಟ್ಲು ತೂಗೋದು ಅವರೇ ಅದಕ್ಕೆ ಚೂಟೋದು ಅವರೇ ಮನ್ಮೋಹನ್ ಸಿಂಗ್ ಸರ್ಕಾರಕ್ಕೆ ತಪರಾಕಿ ಹಾಕೋದು ಅವರೇ ಅವರ ಸ್ಟ್ಯಾಂಡನ್ನು ಬಡಾಯಿ ಕೊಚ್ಚಿಕೊಳ್ಳೋದು ಅವರೇ ಇದು ಯಾವ ರೀತಿಯ ನ್ಯೂಟ್ರಲ್ ಜರ್ನಲಿಸಮ್ ಎರಡು ಸಾವಿರದ ಹದಿಮೂರರಲ್ಲಿ ಜಿ ಡಿ ಪಿ ರೇಟ್ ಅದೇ ಇರೋದು ಆಗ ಹೇಳ್ತಾರೆ ನಾವು ಜಾಸ್ತಿ ರೋಂದು ಆಗ್ತಾ ಇದ್ದೀವಿ ಅಂತಂದರೆ ಎಲ್ಲದಕ್ಕೂ ರಗಳೆ ಪುಟ್ಟರ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದ್ದೀವಿ ಸರ್ಕಾರವನ್ನು ಯಾವಾಗಲೂ ಇನ್ಸ್ಟಿಗೇಟ್ ಮಾಡ್ತಾನೆ ಇರ್ತೀವಿ ಅನ್ನೋ ಮಾತನ್ನ ಹೇಳ್ತಾರೆ ಫೈವ್ ಪರ್ಸೆಂಟ್ ಇದ್ದಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದೇ ಜಿ ಡಿ ಪಿ ರೇಟ್ ಫೈವ್ ಪರ್ಸೆಂಟ್ ಇದೆ ಆಗ ಹೇಳ್ತಾರೆ ಓ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ ದುಬಾರಿ ಆಗ್ತಾ ಇದೆ ಅನ್ನೋ ಮಾತನ್ನು ಹೇಳ್ತಾರೆ ಇದು ಹೇಗೆ ಅನ್ಬಯಾಸ್ಡ್ ರವೀಶ್ ರಿಪೋರ್ಟ್ ಅಂತ ನಾವು ಕನ್ಸಿಡರ್ ಮಾಡೋಕೆ ಸಾಧ್ಯ ಇದಕ್ಕಿಂತ ಒಂದು ವರ್ಷ ಹೋಗೋಣ ಎರಡು ಸಾವಿರದ ಹನ್ನೆರಡರ ಸಮಯ ಆಗ ಈ ಮೆಹಂಗಾಯಿ ಅನ್ನೋದು ದುಬಾರಿ ಅನ್ನೋದನ್ನು ಸಹಿಸೋಕ್ಕಾಗದೇ ಭಾರತ್ ಬಂದ್ಗೆ ಕರೆ ಕೊಡಲಾಯಿತು ಆಗ ಯು ಪಿ ಎ ಗೌರ್ಮೆಂಟ್ ಅಧಿಕಾರದಲ್ಲಿದ್ದಂತಹ ಸಂದರ್ಭ ಅಪೋಸಿಷನ್ನಲ್ಲಿ ಬಿ ಜೆ ಪಿ ಇತ್ತು ಆ ಸಂದರ್ಭದಲ್ಲಿ ಇದೇ ರವೀಶ್ ಕುಮಾರ್ ಅವರು ಅನ್ಬಯಾಸ್ಡ್ ಆಗಿದ್ರಲ್ಲ ನ್ಯೂಟ್ರಲ್ ಆಗಿದ್ದಾರಲ್ಲ ಅವ್ರು ಹೇಳ್ತಾರೆ ಈ ರೀತಿ ಭಾರತ್ ಬಂದ್ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಇವ್ರ ಜೊತೆಗೆ ಇನ್ನೂ ಒಂದಷ್ಟು ಜನ ಸೋಕಾಲ್ಡ್ ಜರ್ನಲಿಸ್ಟ್ಗಳು ಕೂಡ ಕಮೆಂಟ್ ಮಾಡ್ತಾರೆ ಭಾರತ್ ಬಂದ್ ವಿರೋಧಿಯಾಗಿ ಕಮೆಂಟ್ ಮಾಡ್ತಾರೆ ಅದರಲ್ಲಿ ಸಾಗರಿಕ ಘೋಷಿದ್ರು ಬುರ್ಖಾದತ್ ಐ ಮೀನ್ ಬರ್ಖಾ ದತ್ತವರಿದ್ದರು ಆಮೇಲೆ ಸರ್ದೇಸಾಯಿ ಅವರು ಇದ್ದರು ಇದರ ಜೊತೆಗೆ ಆ ಸಂದರ್ಭದಲ್ಲಿ ವಿಶಾಲ್ ಡಾಲ್ಡಾನಿ ಅವರು ಕೂಡ ಟ್ವೀಟನ್ನು ಬರೆದು ನಾನು ಭಾರತ ಬಂದನ್ನು ಮಾಡೋದಿಲ್ಲ ಇದನ್ನು ಸಪೋರ್ಟ್ ಮಾಡೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ರು ಈ ಎಲ್ಲ ಜರ್ನಲಿಸ್ಟ್ಗಳ ಸ್ಟ್ಯಾಂಡ್ ಅನ್ನೋದು ಏನಿದೆ ದರ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ನೇಷನ್ ಅನ್ನೋದು ಏನಿದೆ ಅನ್ನೋದು ನಿಮಗೆ ಗೊತ್ತಿದೆ ಇವರ ಟೋನಲ್ಲೇ ಮಾತಾಡ್ತಾ ಇರುವಂತಹ ರವೀಶ್ ಕುಮಾರ್ ಹೇಗೆ ನ್ಯೂಟ್ರಲ್ ಆಗಿದ್ದರು ಎರಡು ಸಾವಿರದ ಹನ್ನೆರಡರ ಸಮಯದಲ್ಲಿ ಭಾರತ್ ಬಂದ್ ವಿರೋಧಿ ಭಾರತದ ಸಲುವಾಗಿ ಆದರೆ ಯಾವಾಗ ಫಾರ್ಮ್ ಪ್ರೊಟೆಸ್ಟ್ ಅನ್ನೋದು ನಡೆಯುತ್ತಲ್ಲ ಕೃಷಿ ಕಾಯ್ದೆಗಳನ್ನು ವಿರೋಧಿಸುವ ಭರದಲ್ಲಿ ಭಾರತದಲ್ಲಿ ಸೋಕಾಲ್ಡ್ ರೈತರು ಪ್ರತಿಭಟನೆ ನಡೆಸಿದ್ರಲ್ಲ ಆವಾಗ ಇವರು ದೇಶದ ಉಜ್ವಲ ಭವಿಷ್ಯಕ್ಕಾಗಿ ಏನು ಮಾತನಾಡಿದರು एक साल के दौरान किसान आंदोलन कई बार भारत बंद कर चुका है हर बार भारत बंद के दौरान किसानों ने इस बात का ख्याल रखा है कि जनता को कम से कम तकलीफ हो इसलिए भारत बंद चार बजे तक ही रखा गया और चार बजते ही किसानों ने दिल्ली मेरठ एक्सप्रेस वे खोल दिया भारत बंद करने वाले किसान अपने भारत में ही खुद बंद नजर आ रहे वह व्यक्ति वर्ष दिन वर्ष के बदलाको तो बट ಅವರ ಸ್ಟ್ಯಾಂಡ್ಗಳು ಇಷ್ಟು ಡಬಲ್ ಸ್ಟ್ಯಾಂಡರ್ಡ್ ಆಗಿ ಬದಲಾಗುತ್ತೆ ಅನ್ನೋದನ್ನು ನೋಡಬೇಕು ಅಂತಂದರೆ ಈ ಎರಡು ರಿಪೋರ್ಟನ್ನು ಅಂದರೆ ಹನ್ನೆರಡರಲ್ಲಿ ರಿವಿಶ್ಗೆ ರಿಪೋರ್ಟ್ ಅನ್ನೋದು ಏನಿತ್ತು ಅದೇ ಎರಡು ಸಾವಿರದ ಇಪ್ಪತ್ತರ ಸಮಯದಲ್ಲಿ ಫಾರ್ಮ್ ಲಾಸನ್ನು ಪ್ರೊಟೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಅವರ ರಿಪೋರ್ಟ್ಸ್ ಏನಿರುತ್ತೆ ಇದು ಹಿಪೋಕ್ರಸಿ ಅಲ್ಲದೆ ಅನ್ಬಯಾಸ್ಡ್ ಜರ್ನಲಿಸಮ್ ಆಗೋಕೆ ಹೇಗೆ ಸಾಧ್ಯ ಇವರನ್ನು ಮೆಚ್ಚಿ ಅಂದಿನ ಸಂದರ್ಭದಲ್ಲಿ ದಿ ಫ್ರಸ್ಟ್ರೇಟೆಡ್ ಇಂಡಿಯನ್ ಅನ್ನುವಂಥ ಒಂದು ಫೇಸ್ಬುಕ್ ಪೇಜ್ನಲ್ಲಿ ಒಂದು ಆರ್ಟಿಕಲನ್ನು ಪಬ್ಲಿಷ್ ಮಾಡಲಾಗಿತ್ತು ಅದರಲ್ಲಿ ಒಂದು ಪೋರ್ಟಿಕ್ಯುಲರ್ ಆಗಿರುವಂಥ ಸ್ಟೇಟ್ಮೆಂಟನ್ನು ನಾನು ಹೇಳ್ತೀನಿ ಯು ಥಿಂಕ್ ಎವ್ರಿಬಡಿ ಇನ್ ಡಿಜಿಟಲ್ ಐ ಮೀನ್ ಎಲೆಕ್ಟ್ರಾನಿಕ್ ಮೀಡಿಯಾ ಇಸ್ ಬ್ಯಾಡ್ ದೆನ್ ದರ್ ಈಸ್ ರವೀಶ್ ಕುಮಾರ್ ಅಂದರೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಎಲ್ಲರೂ ತಪ್ಪು ಅಂತ ನೀವು ಅಂದ್ಕೊಂಡಿದ್ದೀರಾ ಅಂತಂದರೆ ನಿಮ್ಮ ತಪ್ಪು ಕಲ್ಪನೆಯನ್ನು ರವೀಶ್ ಕುಮಾರ್ ಅವರು ತೆಗೆದುಹಾಕ್ತಾರೆ ಅನ್ನುವಂತಹ ಮಾತು ಅದೇ ಜರ್ನಲಿಸಮ್ನ ಜಗದೋದ್ಧಾರಕ ಜೀರ್ಣೋದ್ಧಾರಕ ಅನ್ನುವಂಥ ಟೋನ್ ಆನಂದ್ ರಂಗನಾಥನ್ ಅವರು ಕೂಡ ಅಂದಿನ ಸಂದರ್ಭದಲ್ಲಿ ಒಂದು ಆರ್ಟಿಕಲ್ ಬರೆದಿದ್ರು ಇವರ ಮೇಲೆ ಅದೇ ರವೀಶ್ ಕೆ ರಿಪೋರ್ಟ್ ಮೇಲೆ ರವೀಶ್ ಪೇ ರಿಪೋರ್ಟ್ ಅಂತ ಒಂದು ಆರ್ಟಿಕಲನ್ನು ಬರೆದಿದ್ರು ಆದರೆ ಈ ರವೀಶ್ ಕೆ ರಿಪೋರ್ಟ್ ಅನ್ನೋದು ಒಂದೊಂದು ಗೌರ್ಮೆಂಟ್ ಇದ್ದಾಗ ಯಾವುದೇ ಗೌರ್ಮೆಂಟ್ ಪರವಾಗಿ ಮಾತಾಡೋದಿಲ್ಲ ವಿರೋಧವಾಗಿ ಮಾತಾಡೋದಿಲ್ಲ ಅಂತ ಅವ್ರು ಏನು ಕ್ಲೇಮ್ ಮಾಡ್ತಾ ಇದ್ರಲ್ಲ ಎರಡು ಸಾವಿರದ ಹದಿನಾಲ್ಕಕ್ಕೂ ಮೊದಲು ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಹೇಗೆ ಧುಲಾಯಿ ಮಾಡಿದ್ದೆ ಅದನ್ನು ಅಡ್ಜಸ್ಟ್ ಮಾಡಿಕೊಳ್ಳೋಕೆ ಅವರ ಪರವಾಗಿ ಬಡಾಯಿ ಕೂಡ ಕೊಚ್ಚಿದ್ದಾರೆ ಇದನ್ನೇ ಮೋದಿ ಗೌರ್ಮೆಂಟ್ ಇದ್ದಾಗ ಅಂತ ಒಂದು ಸತಿ ನೋಡೋಣ ಎರಡು ಸಾವಿರದ ಹದಿನಾಲ್ಕರ ನಂತರ ಮೋದಿ ಸರ್ಕಾರ ಅನ್ನೋದು ಬರುತ್ತೆ ಆಗ ಮೋದಿ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಮೋದಿ ಏನೇನು ಯೋಜನೆಗಳಿರುತ್ತೆ ಅದನ್ನು ಕುಲ್ಲಂ ಕುಲ್ಲ ಅಪೋಸ್ ಮಾಡಿದ್ದಾರೆ ರವೀಶ್ ಕುಮಾರ್ ಅವರು ಜಸ್ಟ್ ಲೈಕ್ ಬರ್ಖಾದತ್ ಸಾಗರಿಕಾ ಘೋಷ್ ರಾಜ್ದೀಪ್ ಸರ್ದೇಸಾಯಿ ಎಕ್ಸೆಟ್ರಾ ಎಕ್ಸೆಟ್ರಾ ಮೋದಿ ಮಾಡಿರುವಂಥ ಯಾವುದಾದ್ರೂ ಒಳ್ಳೆ ಯೋಜನೆಯನ್ನು ಶ್ಲಾಘನೆ ಮಾಡಿದ್ದಾರಾ ಫಾರ್ ಎಕ್ಸಾಂಪಲ್ ಮೋದಿಯ ಈ ಎಕ್ಸ್ಪ್ರೆಸ್ ಹೈವೇಸನ್ನು ನಿರ್ಮಾಣ ಮಾಡುವಂತಹ ಕನಸ್ಯ ನೀತ್ತು ಆ ಕನಸನ್ನ ಸಾಕಾರಗೊಳಿಸುತ್ತಾ ಬಂದರು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ನ್ಯೂಟ್ರಲ್ ಅಂಡ್ ಅನ್ ಬಯಾಸ್ಡ್ ರವಿಶ್ ಕುಮಾರ್ ಅವರ ರಿಪೋರ್ಟ್ ಏನು ಹೇಳುತ್ತೆ ಅನ್ನೋದನ್ನ ನೀವು ಕೇಳಿಸಿಕೊಳ್ಳಿ ಕ್ಯಾ ಎಕ್ಸ್‌ಪ್ರೆಸ್ವೇ બનાತೆ ಸಮಯ ਉਸ इलाके में गांव गांव में लोगों को बताया जाता है कि आपकी जमीन ली जाएगी लेकिन आपकी बैलगाड़ी इस एक्सप्रेसवे पे नहीं चलेगी ट्रैक्टर नहीं चलेगा बाइक नहीं चलेगी साफ-साफ बताना चाहिए वे जरूरी जरूरी है, है, लेकिन क्या यह भी कि उसके नाम पर ಎಕ್ಸ್ಪ್ರೆಸ್ ಮೋದಿ ಹೇಗೆ ಅಂತಂದ್ರೆ ಅವರು ಮನೆ ಮನೆಗೆ ವಿದ್ಯುತ್ ಅನ್ನ ಕೊಡುವಂತಹ ಕನಸನ್ನ ಕಂಡಿದ್ದಿರಬಹುದು ಉಜ್ವಲ ಸ್ಕೀಮ್ ಇರಬಹುದು ಅಥವಾ ಜನ್ ಧನ್ ಯೋಜನೆ ಇರಬಹುದು ಇದು ಎಲ್ಲವೂ ಕೂಡ ಗ್ರೌಂಡ್ ಲೆವೆಲ್ ನಲ್ಲಿ ಮೋದಿಯ ಅಲೆಯನ್ನ ಕ್ರಿಯೇಟ್ ಮಾಡಿರುವಂತಹ ಸ್ಕೀಮ್ಗಳು ಇದನ್ನು ಹೇಳ್ತಾ ಇರೋದು ನಾನಲ್ಲ ಇದನ್ನು ಹೇಳ್ತಾ ಇರೋದು ಇದೇ ಎನ್ ಡಿ ಟಿ ವಿಯ ಪ್ರಾಡಕ್ಟ್ ಆಗಿರುವಂತಹ ಈಗ ದಿ ಪ್ರಿಂಟ್ನ ಮುಖವಾಣಿ ಆಗಿರುವಂತಹ ಶೇಖರ್ ಗುಪ್ತಾ ಚೋಸ್ ನಾಟ್ ಟು ಸೀಟ್ ಅಂಡ್ ವಿ ಈವನ್ ವೆನ್ ವಿ ಸೀಟ್ ವಿ ಇನ್ಕ್ರೀಸಿಂಗ್ಲಿ ವಿ ಕಂಪಲ್ಸಿವ್ಲಿ ಟ್ರೈ ಟು ಡಿನೈ ಇಟ್ ಓ ದೇವ್ ಗಾಟ್ ಗ್ಯಾಸ್ ಸಿಲಿಂಡರ್ಸ್ ಬಟ್ ದೇ ಕಾಂಟ್ ಅಫೋರ್ಡ್ ದ ನೆಕ್ಸ್ಟ್ ಸಿಲಿಂಡರ್ ಶೇಖರ್ ಗುಪ್ತಾ ಅವರು ಓಪನ್ ಆಗಿ ಒಪ್ಕೊಳ್ತಾ ಇದ್ದಾರೆ ಮೋದಿಯ ಕೆಲವೊಂದಷ್ಟು ಯೋಜನೆ ಹೇಗೆ ಮನೆ ಮನ ಅನ್ನೋದನ್ನು ಮುಟ್ಟಿದೆ ಅಂತ ಆದರೆ ರಿಪೋರ್ಟ್ ರಿಪೋರ್ಟ್ನಲ್ಲಿ ಒಂದೇ ಒಂದು ಸಂದರ್ಭದಲ್ಲೂ ಕೂಡ ಈ ಯೋಜನೆಗಳನ್ನು ಶ್ಲಾಘನೆ ಮಾಡಲಾಗಲಿಲ್ಲ ಅಂದಮೇಲೆ ಇದು ಯಾವ ಸೀಮೆಯ ನ್ಯೂಟ್ರಲ್ ಆ್ಯಂಡ್ ಅನ್ಬಯಾಸ್ಡ್ ಜರ್ನಲಿಸಮ್ ನೆಕ್ಸ್ಟ್ ರವೀಶ್ ಕುಮಾರ್ ಅವರು ತುಂಬ ಸಂದರ್ಭದಲ್ಲಿ ತುಂಬ ಮೀಡಿಯಾ ಡಿಸ್ಕಷನ್ನಲ್ಲಿ ಪ್ಯಾನಲ್ನಲ್ಲಿ ಬೇರೆ ಬೇರೆ ಇಂಟರ್ವ್ಯೂದಲ್ಲಿ ಯಾವಾಗಲೂ ಹೇಳ್ತಾ ಇರ್ತಾರೆ ಒಂದು ಶೋಕಿ ಇರುತ್ತೆ ನಾನು ಅರ್ಬನ್ ನಕ್ಸಲ್ ಅಂತ ಕರ್ಕೊಳ್ಳೋದು ಬಟ್ ಅವರಿಗೆ ಈ ಶೋಕಿ ಇರಲಿಲ್ಲ ಯಾವಾಗಲೂ ಡಿನೈ ಮಾಡ್ತಾ ಇದ್ರು ನಾನು ಈ ಕಮ್ಯುನಿಸಮ್ ಜಿಂಗೋಯಿಸಮ್ ಆ್ಯಂಡ್ ಜೀನೋಫೋಬಿಯಾ ಇದೆಲ್ಲದರ ವಿರುದ್ಧವಾಗಿ ನಿಂತ್ಕೊಳ್ಳುವಂತಹ ವ್ಯಕ್ತಿ ಅನ್ನೋ ಮಾತನ್ನು ಹೇಳ್ತಾ ಇದ್ರು ನೀವು ಕೇಳಿಸ್ಕೊಳ್ಳಿ ಒಮ್ಮೆ ಮ್ಯಾ ಬಿಗಟ್ರಿ ಕಮ್ಯುನಿಸಮ್ ಜಿನೋಫೋವಿಯಾ ಜಿಂಗೋಯಿಸಮ್ ಕೆ ಸಾತ್ ಖಡ ನೀವು ಓಕೆ ಮೊನ್ನೊನ್ನೆ ಮೂವತ್ತೈದು ಪೀಸ್ ಕತೆ ಆಯ್ತಲ್ಲ ಅಫ್ತಾಬ್ ಅಮೀನ್ ಪೂನಾ ವಾಲಾ ಅವನ ಕುರಿತಾಗಿ ಇವರ ಹೇಳಿಕೆ ಏನಿತ್ತು ಅನ್ನೋದನ್ನು ಜೊತೆಗೆ ಆತನ ವ್ಯಕ್ತಿತ್ವ ಅವನು ಮೂವತ್ತೈದು ಪೀಸ್ ಮಾಡಿದ್ದಲ್ಲದೆ ಆ ಹೆಣವನ್ನು ಇಟ್ಕೊಂಡು ಆರು ತಿಂಗಳ ಕಳೆದಿದ್ದಾನೆ ಜೊತೆಗೆ ಇಪ್ಪತ್ತೈದಕ್ಕೂ ಹೆಚ್ಚು ಹುಡುಗೀರನ್ನು ಡೇಟ್ ಮಾಡಿದ್ದಾನೆ ಆ ಒಂದು ಮರ್ಡರ್ ಆದಂತಹ ಸಂದರ್ಭದಲ್ಲಿ ಆರು ತಿಂಗಳ ಸಮಯದಲ್ಲಿ ಆ ನಂತರದಲ್ಲಿ ಅವನ ಮೇಲೆ ಪಾಲಿಯೋಗ್ರಫಿ ಮಾಡಿದಾಗ ನಯಾ ಪೈಸಾ ನನಗೆ ಅದ್ರ ಬಗ್ಗೆ ಗಿಲ್ಟ್ ಇಲ್ಲ ನಾನು ಗಲ್ಲು ಶಿಕ್ಷೆಗೂ ರೆಡಿ ಇದ್ದೀನಿ ಗಲ್ಲು ಶಿಕ್ಷೆ ಆಯಿತು ಅಂತಂದರೆ ಸ್ವರ್ಗದಲ್ಲಿ ಜನ್ನತಲ್ಲಿ ನನಗೆ ಹೂರ್ಸ ಸಿಗ್ತಾರೆ ಅನ್ನುವಂತಹ ಕ್ರಿಮಿಯಾ ಅವನು ಮಾನ್ಸ್ಟರ್ ರಿಪೋರ್ಟ್ ರಿಪೋರ್ಟನ್ನು ಮಾಡುವಾಗ ರವೀಶ್ ಕುಮಾರ್ ಅವರು ಹೇಳ್ತಾರೆ ಧರ್ಮದ ಆಧಾರದ ಮೇಲೆ ಒಬ್ಬರನ್ನ ಮಾತಾಡಿಸಬೇಡಿ ರವೀಶ್ ಕುಮಾರ್ ಅವರ ಟೋನ್ ಸಾಂಗ್ ಎಲ್ಲವೂ ಚೇಂಜ್ ಇರುತ್ತೆ ಅದೇರಡರ ಕಂಪ್ಯಾರಿಸನ್ ಅನ್ನ ಒಮ್ಮೆ ನೋಡಿ ಆಫ್ತಾಬ್ ಅಮೀನ್ ಪೂನಾವಾಲಾ ಚೆಹರಾ ನೀವು ಸಕ್ತ ಬಹುತ್ ಸಾರೇ ಆಫ್ತಾಬ್ ಅಮೀನ್ ಪೂನಾವಾಲಾ बाप भाई दोस्त प्रेमी पति बनकर लड़कियों की हत्या कर रहे हैं इसे धर्म के एंगल से मत देखिए आरोपी संजीव रवि लवकुश और राजकुमार चार लोग आए और पीड़िता को दबोच लिया उसे बोलने का मौका ही नहीं मिला ताकि आवाज सुनकर पास में घास काट रही मां मदद के लिए आ सकती घटना का डिटेल ना तो पढ़ा जा रहा है ना बताया जा रहा है सवर्ण जाति के इन चारों लोगों के दिमाग में ऐसा करते समय क्या गुजरा होगा यूसुअलली ನಾವು ಒಬ್ಬರನ್ನ ಎಕ್スポಸ್ ಮಾಡುವಾಗ ಬೇರೆ ಯಾರು ಒಬ್ಬರನ್ನ ಎಕ್スポಸ್ ಮಾಡಿರ್ತಾರೆ ಸ್ಟಿಂಗ್ ಆಪರೇಷನ್ ನಲ್ಲಿ ಅಥವಾ ಅವರ ಡಬಲ್ ಸ್ಟ್ಯಾಂಡರ್ಡ್ ಹಿಪೋಕ್ರಿಟಿಕ್ ಆಟಿಟ್ಯೂಡ್ ಅನ್ನು ಬೇರೆ ಅವರು ಎಕ್スポಸ್ ಮಾಡ್ತಾರೆ ಬಟ್ ರವಿಶ್ ಅವರ ಹಾಗೆ ಅಲ್ಲ ರವಿಶ್ కుమార్ ಎಕ್スポಸಸ್ ರವಿಶ್ కుమార్ हेमंत ಕರ್करे ಕಿ ಟೀಮ್ نے ಸಾಧವಿ ಪ್ರಜ್ಞಾ ಔರ್ 5 ಅನ್ನೇ ಕೆ ಖಿಲಾಬ್ ಕುಚ್ ತೋ ಸಬೂತ್ ಜುಟಾಯೇ ہوں گے ತಬೀತ್ ವೋ ಇತ್ನಾ ಆಗೇ ತಕ್ گئے 7 ಸಾಲ್ ಸೆ ಸಾಧವಿ ಪ್ರಜ್ಞಾ ಔರ್ लेफ्टिनेंट ಕರ್ನಲ್ ಪ್ರೋಹಿತ್ ಜೈಲ್ ಮೇ ಹೈ क्या यह कह देना काफी है कि पर्याप्त सबूत नहीं है क्या यह नहीं बताया जाना चाहिए कि सात साल तक जेल में रखने के पीछे किस तरह सबूतों से छेड़छाड़ हुई यह मामला तमाम कोर्ट की निगाह से भी गुजरता रहा डॉक्टर कफील खान को गिरफ्तार किया गया और आठ महीने जेल में रहे जमानत इसलिए मिली क्योंकि अदालत को उनके खिलाफ कोई सबूत नहीं मिला फिर भी आठ महीने जेल में रहे भारत में यह सब कितना आसान है किसी को किसी भी आरोप में गिरफ्तार कीजिए जेल भेज दीजिए टीवी पर कवरेज करवा दीजिए और जांच के नाम पर दो साल से दस साल में उसे उसकी जिंदगी को झोंक दीजिए ನಾನು ಜೀನೋ ಫೋಬಿಯಾವನ್ನ ಸಪೋರ್ಟ್ ಮಾಡೋದಿಲ್ಲ ಅನ್ನುವಂತಹ ರವೀಶ್ ಕುಮಾರ್ ಅವರು ಅವರ ಎನ್ ಡಿ ಟಿ ವಿ ಕಾಂಗ್ರೆಸ್ ಜೊತೆ ಸೇರಿಕೊಂಡು ಹೊಸ ಒಂದಷ್ಟು ವರ್ಡ್ಸನ್ನೇ ಹುಟ್ಟು ಹಾಕ್ತು ಆಕ್ಸ್ಫರ್ಡ್ ಡಿಕ್ಷನರಿಯಲ್ಲೂ ಸಿಗೋದಿಲ್ಲ ಭಗವ ಭಯೋತ್ಪಾದಕರು ಹಿಂದೂಯಿಸಂ ಬೇರೆ ಹಿಂದುತ್ವ ಬೇರೆ ಇದ್ರ ಬಗ್ಗೆ ಏನ್ ಪ್ಯಾನೆಲ್ ಡಿಸ್ಕಷನ್ ನಡೆದಿದ್ದೇನು ಪ್ರೊಪೊಗಾಂಡ ನಡೆದಿದ್ದೇನು ಹಿಂದೂ ಧರ್ಮದಲ್ಲಿ ಭಯೋತ್ಪಾದನೆ ನಡೆಯುತ್ತೆ ಅನ್ನೋದನ್ನ ಹುಟ್ಟು ಹಾಕಿದ್ದೆ ಈ ಎನ್ ಡಿ ಟಿ ವಿ ಬ್ಯಾಕ್ ಟು ಬ್ಯಾಕ್ ಪ್ರೋಗ್ರಾಮ್ಸ್ ಮಾಡಿದ್ರು ಬರ್ಹಾದ ಅದರ ಮುಖವಾಣಿಯಾಗಿ ಕೆಲಸ ಮಾಡಿದ್ರು ಇನ್ನು ಸಾಧ್ವಿ ಪ್ರಜ್ಞಾ ಸಿಂಗ್ ಕೇಸ್ ಅನ್ನೋದು ಏನಿತ್ತಲ್ಲ ಸಾಕಷ್ಟು ಸೆನ್ಸೇಷನ್ ಹುಟ್ಟುಹಾಕಿರುವಂತಹ ಕೇಸ್ ಇದು ಯಾಕೆಂತಂದರೆ ಭಗವಾ ಭಯೋತ್ಪಾದನೆ ಅನ್ನೋದಕ್ಕೆ ಇವರ ಹೆಸರನ್ನೇ ಬಳಸ್ಕೊಂಡು ಮಾಡಿದ್ದು ಅವರಿಗೆ ಕ್ಲೀನ್ ಚಿಟ್ ಕೊಟ್ಟರೂ ಕೂಡ ಈ ಎನ್ ಡಿ ಟಿ ವಿ ಆ್ಯಂಡ್ ಆಡಿಯನ್ಸ್ ಪ್ರಕಾರ ಇನ್ನೂ ಕೂಡ ಆಕೆ ಅಪರಾಧಿ ಆದರೆ ಉಮರ್ ಖಾಲೀದಂತ ಒಬ್ಬ ವ್ಯಕ್ತಿ ಇದ್ದಾನೆ ಅವನಿಗೆ ಸಂಬಂಧಪಟ್ಟ ಹಾಗೆ ಎನ್ ಡಿ ವಿ ಏನು ರಿಪೋರ್ಟ್ ಕೊಟ್ಟಿತ್ತು ಅನ್ನೋದನ್ನು ಒಮ್ಮೆ ನೋಡಿ ಪ್ರತಿಭಾಶಾಲಿ ಛಾತ್ರಕ ಜೀವನ್ जेल के अंधेरे में बंद कर दिया गया है। दो साल से जमानत का इंतजार कर रहे है। उमर ने रोहित कुमार को पत्र लिखा है प्रतिभावंत व्यक्ति अल्लादाने शर्जील इमाम अंत शर्जील इमाम पीसफुल व्यक्ति अंतर्रे नॉर्थ ना भारत पर कटम साइज हम हिंदुस्तान और को कर सकते। नहीं तो कम से कम एक आठ महीने के लिए कट कर ही तो सकते हैं मतलब इतना मवा डालो पटरियों काटना हमारी जिम्मेदारी उमर खाली शर्जील इमाम ಇವರೆಲ್ಲರೂ ಕೂಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಇದರ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ರವೀಶ್ ಕುಮಾರ್ ಅವರ ಮೃದು ಹೃದಯ ಅನ್ನೋದು ಏನಿದೆ ಅಲ್ಲ ಮಾತೃ ಹೃದಯ ಅನ್ನೋದು ಏನಿದೆ ಅಲ್ಲ ಯಾವತ್ತೂ ಕೂಡ ಅವರು ಒಬ್ಬರನ್ನು ಉಗ್ರವಾದಿ ಅಂತ ಕರೆಯೋಕೆ ಇಷ್ಟಪಡ್ತಾ ಇರಲಿಲ್ಲ ಫಾರ್ ಎಕ್ಸಾಂಪಲ್ ಅಫ್ಜಲ್ ಗುರು ಅಫ್ಜಲ್ ಗುರುವನ್ನು ರವೀಶ್ಗೆ ರಿಪೋರ್ಟ್ನ ಯಾವುದೇ ಒಂದು ಬುಲೆಟಿನ್ನಲ್ಲಿ ಉಗ್ರಗಾಮಿ ಅಂತ ಕರೆದೇ ಇಲ್ಲ ಭಯೋತ್ಪಾದಕ ಅಂತ ಕರೆದೇ ಇಲ್ಲ ಇನ್ಸ್ಟೆಡ್ ಆಫ್ ದ್ಯಾಟ್ ಪ್ರೈಮ್ ಅವರಲ್ಲಿ ಒಂದು ಪ್ರೋಗ್ರಾಮನ್ನು ಪ್ಯಾನಲ್ ಕೂರಿಸ್ಕೊಂಡು ಒಂದು ಪ್ರೋಗ್ರಾಮ್ ಮಾಡಿದ್ರು ಅನ್ ಆನ್ಸರ್ಡ್ ಕ್ವೆಶ್ಚನ್ಸ್ ಓವರ್ ಅಫ್ಜಲ್ ಗುರೂಸ್ ಹ್ಯಾಂಗಿಂಗ್ ಯಾರು ಪಾರ್ಲಿಮೆಂಟನ್ನು ಬ್ಲಾಸ್ಟ್ ಮಾಡುವಂಥ ಪ್ಲ್ಯಾನ್ ಮಾಡ್ಕೋತಾನೆ ಅವನನ್ನು ವಿಚಾರಣೆಯ ನಂತರ ಎಷ್ಟು ದೊಡ್ಡ ಉಗ್ರವಾದಿ ಅನ್ನೋದು ಸಾಬೀತಾಗತ್ತೆ ಮೇಲೆ ಅವನಿಗೆ ಗಲ್ಲು ಶಿಕ್ಷೆಯನ್ನು ಕೊಡಲಾಗತ್ತೆ ಆ ಗಲ್ಲು ಶಿಕ್ಷೆಯನ್ನು ಪ್ರಶ್ನಿಸಿ ಎನ್ ಡಿ ಟಿ ವಿ ಪ್ರೈಮ್ ಅವರಲ್ಲಿ ಒಂದು ಪ್ರೋಗ್ರಾಮ್ ಮಾಡುತ್ತೆ ಇದನ್ನು ಅನ್ಬಯಾಸ್ಟ್ ಆ್ಯಂಡ್ ನ್ಯೂಟ್ರಲ್ ಜರ್ನಲಿಸಮ್ ಅಂತ ಕರೆಯೋಕ್ಕೆ ಸಾಧ್ಯನಾ ಇನ್ನು ಇದೇ ರವೀಶ್ ಕುಮಾರ್ ಅವರಿಗೆ ಮ್ಯಾಕ್ಸಸೆ ಅವಾರ್ಡ್ ಅನ್ನೋದು ಸಿಗುತ್ತೆ ಇವ್ರ ಮೇಲೆ ಒಂದು ಡಾಕ್ಯುಮೆಂಟ್ರಿ ಕೂಡ ಮಾಡಿದ ರೀಸೆಂಟ್ ರೀಸೆಂಟಾಗಿ ಡಾಕ್ಯುಮೆಂಟ್ರಿಗೆ ಇನ್ವೆಸ್ಟ್ಮೆಂಟ್ ಯಾವ ಕಡೆಯಿಂದ ಬಂದಿದೆ ಫೋರ್ಡ್ ಫೌಂಡೇಶನ್ ಇಫೋರ್ಡ್ ಫೌಂಡೇಶನ್ನ ಜಾರ್ಜ್ ಸೋರೋಸ್ ಅನ್ನು ಏನಿದ್ದಾನೆ ಇವನ ಜೀವಮಾನದ ಇಂಟೆನ್ಷನ್ ಇರೋದೇ ಹಿಂದೂ ಧರ್ಮವನ್ನು ಕಿತ್ತಾಕೋದು ಸರ್ವನಾಶ ಮಾಡೋದು ಅಂಥ ವ್ಯಕ್ತಿ ಒಬ್ಬ ಜರ್ನಲಿಸಮ್ನ ಜೀರ್ಣೋದ್ಧಾರಕನ ಪರವಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಡಾಕ್ಯುಮೆಂಟ್ರಿ ಮಾಡ್ತಾರೆ ಅವರಿಗೆ ಮ್ಯಾಕ್ಸಿಸೆ ಅವಾರ್ಡನ್ನು ಕೊಡ್ತಾರೆ ಅಂತಂದರೆ ಏನರ್ಥ ನಾನು ಹಿಂದೂ ಧರ್ಮದ ವಿರೋಧಿ ಅಲ್ಲ ಮೋದಿ ವಿರೋಧಿ ಅಲ್ಲ ಅಂತ ಇವರು ಪದೇ ಪದೇ ಹೇಳ್ಕೊಂಡು ಓಡಾಡ್ತಾರೆ ಅವರ ರೆಸಿಗ್ನೇಷನ್ನನ್ನು ಏನೋ ಪ್ರಪಂಚದಲ್ಲಿ ಯಾರಿಗೂ ಆಗ್ದೋಗಿರುವಂತಹ ಮೋಸ ನಡೆದೋಗಿದೆ ಅನ್ನುವ ರೀತಿಯಲ್ಲಿ ಅವ್ರನ್ನ ಖುದಾ ಖುದಾಸೆ ಜಾದ ಅನ್ನುವಂಥ ಕರೆಯುವ ಲೆಫ್ಟ್ ಪ್ರೊಪೊಗಾಂಡ ಅನ್ನೋದು ಏನು ನಡೆಯುತ್ತೆ ಜರ್ನಲಿಸಮ್ ಅಂತಂದರೆ ನ್ಯೂಟ್ರಲ್ ಆಗಿರಬೇಕು ಜರ್ನಲಿಸಮ್ ಅಂತಂದರೆ ಯಾವುದೇ ಸ್ಟ್ಯಾಂಡ್ ತೊಗೋಬಾರ್ದು ಜರ್ನಲಿಸಮ್ ಅಂತಂದರೆ ಯಾವಾಗಲೂ ಕೂಡ ಗೌರ್ಮೆಂಟ್ ಅಗೇನ್ಸ್ಟೇ ಇರಬೇಕು ಜರ್ನಲಿಸಮ್ ಅಂತಂದರೆ ಯಾವಾಗಲೂ ಕ್ವೆಶನ್ಸೇ ಕೇಳ್ತಾ ಇರಬೇಕು ಜರ್ನಲಿಸಮ್ ಅಂತಂದರೆ ಅನ್ಬಯಾಸ್ಡ್ ಆಗಿರುತ್ತೆ ಯಾರು ಹೇಳಿರೋದು ಜರ್ನಲಿಸಮ್ಗೆ ಸಂಬಂಧಪಟ್ಟ ಹಾಗೆ ಈ ಮಾತುಗಳನ್ನು ಐ ವಂಡರ್ ನನ್ನ ಪ್ರಕಾರ ಜರ್ನಲಿಸಮ್ ಅಂತಂದರೆ ಯು ಶುಡ್ ಹ್ಯಾವ್ ಎನ್ ಒಪೀನಿಯನ್

ನಾನದಲ್ಲ ನಾನು ಅದಲ್ವೇ ಅಲ್ಲ ನಾನು ಅವನು ಅಲ್ಲವೇ ಅಲ್ಲ ಅಂತ ಹೇಳ್ತಾರಲ್ಲ ಆ ವ್ಯಕ್ತಿ ಅದೇ ಅದೇ ವ್ಯಕ್ತಿ ನಾನಲ್ಲ ಅನ್ನೋದೇ ಅವರ ರಿಯಲ್ ನೇಚರ್ ಆ್ಯಂಡ್ ಇಮೇಜ್ ಆ್ಯಂಡ್ ಪರ್ಸ್ನಾಲಿಟಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ನ ವಿಚಾರ ಇನ್ನೊಂದು ಸೆನ್ಸಿಬಲ್ ನ್ಯೂಸ್ನೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ